ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಕೊರೋನಾ ಸೋಂಕು ಕಡಿಮೆ ಆಯಿತು ಅಂತ ಜನ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ತಾ ಇರುವಂತ ಹೊತ್ತಲ್ಲೇ ಹೆಮ್ಮಾರಿ ಹೊಸ ರೂಪದಲ್ಲಿ ಮತ್ತೆ ಬಕ್ಕರಿಸ್ತಾ ಇದೆ. 7ನೇ ರೂಪಾಂತರಿ ಕೊರೋನಾ ಇಡೀ ಜಗತ್ತನ್ನೇ ನಡೆಸ್ತಾ ಇದೆ. ಎಲ್ಲಾ ವೈರಸ್ಗಳಿಗಿಂತಲೂ ಕೂಡ ಇದು ಮಾರಕ ಹೊಸ ವೈರಸ್ ಅಂತೆ. ದಕ್ಷಿಣ ಆಫ್ರಿಕಾದಲ್ಲಿ ಸೋಂಕಿನ ಸಂಖ್ಯೆ ದಿನೇ ದಿನೇ ಡಬಲ್ ಆಗ್ತಾ ಇದ್ದು ಬೋಟ್ಸವಾನಾ ವೈರಸ್ ಕೇಕೆ ಹಾಕೋದಕ್ಕೆ ಶುರುವಾಗಿದೆ. ನಿನ್ನೆ ದಕ್ಷಿಣ ಆಫ್ರಿಕಾದಲ್ಲಿ 6 ಮತ್ತು ಸಿಂಗಾಪುರದಲ್ಲಿ ತಲಾ ಒಂದು ಬೋಟ್ಸವಾನಾ ತಳಿಯ ಸೋಂಕು ಪತ್ತೆಯಾಗಿದೆ. ಜೊತೆಗೆ ಬೆಲ್ಜಿಯಂ ಮತ್ತು ಇಸ್ರೇಲ್ನಲ್ಲೂ ಕೂಡ ತಲಾ ಒಂದು ಪ್ರಕರಣ ಪತ್ತೆಯಾಗಿದೆ. ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಸಹ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿತ್ತು. ಎಲ್ಲ ವಿದೇಶಿ ಪ್ರಯಾಣಿಕರ ಬಗ್ಗೆ ತೀವ್ರ ನಿಗಾ ವಹಿಸಲಿಕ್ಕೆ ಸೂಚನೆಯನ್ನು ನೀಡಿದೆ. ಬೋಟ್ಸವಾನಾ ವೈರಸ್ ಪತ್ತೆ ಹಿನ್ನೆಲೆಯಲ್ಲಿ ನಿನ್ನೆ ವಿಶ್ವ ಆರೋಗ್ಯ ಸಂಸ್ಥೆ ಮಹತ್ವದ ಸಭೆಯನ್ನು ನಡೆಸಿದೆ. ಹೊಸ ವೈರಸ್ಗೆ ಓಮ್ರಿಕೋನ್ ಎಂದು ನಾಮಕರಣ ಮಾಡಿದೆ. ಜೊತೆಗೆ ಅದನ್ನ ವೇರಿಯಂಟ್ ಆಫ್ ಕನ್ಸರ್ನ್ಸ್ ಎಂದು ಘೋಷಣೆ ಮಾಡಿದೆ. ಇನ್ನು ಅಮೆರಿಕ, ಬ್ರಿಟನ್, ಜರ್ಮನಿ, ಇಟಲಿ, ಸಿಂಗಾಪುರ, ಜಪಾನ್ ಸೇರಿದಂತೆ ಹಲವು ದೇಶಗಳು ದಕ್ಷಿಣ ಆಫ್ರಿಕಾ ಮತ್ತು ಸುತ್ತಮುತ್ತಲಿನ 8 ದೇಶಗಳ ಜನರ ಆಗಮನ ಮತ್ತು ನಿರ್ಗಮನಕ್ಕೆ ನಿಷೇಧವನ್ನು ಹೇರಿವೆ. ಜೊತೆಗೆ ವಿಮಾನ ಸಂಚಾರವನ್ನು ಕೂಡ ನಿಷೇಧಿಸುವ ನಿರ್ಧಾರಕ್ಕೆ ಬಂದಿದೆ. ಇದು ಭಾರತದಲ್ಲೂ ಕೂಡ ಕೆಲ ದೇಶಗಳಿಂದ ಆಗಮಿಸುವಂತವರಿಗೆ ಟೆಸ್ಟ್ ಕಡ್ಡಾಯಗೊಳಿಸಿ ಕೇಂದ್ರ ಆರೋಗ್ಯ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ. ಈ ಸೂಚನೆಯಂತೆ ಐರೋಪ್ಯ ರಾಷ್ಟ್ರಗಳು ದಕ್ಷಿಣ ಆಫ್ರಿಕಾ, ಬ್ರೆಜಿಲ್, ಬಾಂಗ್ಲಾದೇಶ, ಬೋಟ್ಸ್ವಾನಾ ಹಾಗೆ ಚೀನಾ, ಮಾರಿಷಸ್, ನ್ಯೂಜಿಲ್ಯಾಂಡ್, ಸಿಂಗಾಪುರ, ಹಾಂಗ್ಕಾಂಗ್, ಇಸ್ರೇಲ್ನಿಂದ ಭಾರತಕ್ಕೆ ಬರುವಂತವರಿಗೆ ಕೋವಿಡ್ ಟೆಸ್ಟ್ ಸೇರಿ ಹೆಚ್ಚುವರಿ ಕ್ರಮವನ್ನು ಅನುಸರಿಸಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಕೊರೋನಾ ವೈರಸ್ನ ರೂಪಾಂತರಿ ತಳಿ ಆತಂಕ ವಿಶ್ವವನ್ನೇ ತಲ್ಲಣಗೊಳಿಸ್ತಾ ಇದೆ. ರೂಪಾಂತರಿ ವೈರಸ್ನಿಂದಾಗಿ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಪಂದ್ಯಕ್ಕೆ ಕರಿನರಳು ಆವರಿಸಿದೆ. ಒಟ್ಟು 7 ವಾರಗಳ ಕಾಲ ಭಾರತ ದಕ್ಷಿಣ ಆಫ್ರಿಕಾ ಪ್ರವಾಸವನ್ನು ಕೈಗೊಳ್ಳಲಿದ್ದು 3 ಟೆಸ್ಟ್, 3 ಏಕದಿನ ಪಂದ್ಯ ಮತ್ತು 4 T20 ಪಂದ್ಯಗಳನ್ನು ಭಾರತ ಆಡಬೇಕಾಗಿದೆ. ಆದರೆ ದಕ್ಷಿಣ ಆಫ್ರಿಕಾದಲ್ಲಿ ಕೊರೋನಾ ಕೇಕೆ ಹಾಕ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಟೂರ್ನಿ ನಡೆಯುವಂಥದ್ದೇ ಅನುಮಾನವಾಗ್ತಾ ಇದೆ. ಇಷ್ಟು ದಿನ ರಾಜ್ಯದಲ್ಲಿ ಕಮ್ಮಿ ಆಗಿದ್ದಂಥ ಕೊರೋನಾ ಇದೀಗ ಮತ್ತೆ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ನಿನ್ನೆ ಒಂದು ದಿನ 402 ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು 6 ಜನ ಸೋಂಕಿತರು ಸಾವನ್ನಪ್ಪಿದ್ದಾರೆ. 277 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 224 ಪ್ರಕರಣಗಳು ಪತ್ತೆಯಾಗಿದ್ದು ಓರ್ವ ಸೋಂಕಿತ ಸಾವನ್ನಪ್ಪಿದ್ದಾನೆ. ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ಕೊರೋನಾ ಸ್ಫೋಟವಾಗಿದೆ. ಕೊರೋನಾ ಸೋಂಕಿತರ ಸಂಖ್ಯೆ 182ರಿಂದ 204ಕ್ಕೆ ಏರಿಕೆಯಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಕಾಲೇಜಿನಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ 2 ಹಾಸ್ಟೆಲ್ ಸೀಲ್ ಡೌನ್ ಮಾಡಲಾಗಿದೆ ಅಂತ ಹೇಳಿದ್ರು. ಅಲ್ಲದೆ ಆಸ್ಪತ್ರೆಯ ಹೊರ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೂಡ ಬಂದ್ ಮಾಡಲಾಗಿದ್ದು ಅಡ್ಮಿಟ್ ಆಗಿರುವಂತಹ ರೋಗಿಗಳಿಗೆ ಮಾತ್ರ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇದು ಸ್ಟಾರ್ಟ್ ಆಗಿರೋದು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಇಂದ. ಆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಆಲ್ ಓವರ್ ಇಂಡಿಯಾ ಇಂದ ಬಂದಿದ್ದಾರೆ. ನಿನ್ನೆ ಹೋದಾಗ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದೆ. ಅದಕ್ಕೆ ಎಲ್ಲ ಪಾಲಕರಿಗೂ ಕೂಡ ಯಾರ್ಯಾರು ಅಲ್ಲಿ ಅಟೆಂಡ್ ಆಗಿದ್ರು ಅವ್ರದ್ದು ಕೂಡ ನಾವು ಟೆಸ್ಟ್ ಮಾಡಿಸ್ತಾ ಇದ್ದೇವೆ. ಟೆಸ್ಟ್ ಮಾಡ್ಕೊಳ್ಳಿ ಅಂತ ಈಗಾಗಲೇ ನಾವು ಎಲ್ಲ ಪತ್ರಿಕೆಗಳ ಮೂಲಕನೂ ಕೂಡ ಹೇಳಿದ್ದೇವೆ. ಮತ್ತು ಇದೇನು 182 ಸ್ಟೂಡೆಂಟ್ಸು ಪಾಸಿಟಿವ್ ಬಂದಿದ್ದಾರೆ. ಅವರ ಪೋಷಕರು ಕೂಡ ಬೈ ಚಾನ್ಸ್ ಈ ಒಂದು ವಾರದಲ್ಲಿ ಅವ್ರು ಏನಾದರೂ ಭೇಟಿಯಾಗಿದ್ದರೆ ಅವರ ಪ್ರಾಥಮಿಕ ಸಂಪರ್ಕಕ್ಕೆ ಬಂದವರು ಎಲ್ಲರೂ ಶಾಲಾರಂಭದ ಬೆನ್ನಲ್ಲೇ ಮಕ್ಕಳಿಗೆ ಸೋಂಕು ಹೆಚ್ಚಾಗುವಂತ ಆತಂಕ ಕಾಣಿಸಿದೆ. ಬೆಂಗಳೂರು ಹೊರವಲಯ ವರ್ತೂರು ಸಮೀಪದ ಖಾಸಗಿ ವಸತಿ ಶಾಲೆಯಲ್ಲಿ ಸೋಂಕು ಉಲ್ಬಣಿಸಿದೆ. ಒಂದೇ ಶಾಲೆಯ 32 ವಿದ್ಯಾರ್ಥಿಗಳು ಹಾಗೂ ಓರ್ವ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ. ಈ ವಸತಿ ಶಾಲೆಯಲ್ಲಿ 300ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದು ಈ ಪೈಕಿ 282 ವಿದ್ಯಾರ್ಥಿಗಳು ಮಾತ್ರ ಶಾಲೆಯಲ್ಲೇ ಉಳಿದಿದ್ದರು. ಇನ್ನುಳಿದ 18 ಮಂದಿ ಮನೆಯಿಂದ ಶಾಲೆಗೆ ಬಂದು ಹೋಗ್ತಾ ಇದ್ರು. ಇದೀಗ ಕೆಆರ್ಪುರ ಮತ್ತು ವೈಟ್ ಫೀಲ್ಡ್ ಕಡೆಯಿಂದ ಬರ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ಇತರೆ ವಿದ್ಯಾರ್ಥಿಗಳಿಗೂ ಕೂಡ ಸೋಂಕು ವ್ಯಾಪಿಸಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇಡೀ ಶಾಲೆಯನ್ನ ಸ್ಯಾನಿಟೈಸ್ ಮಾಡಲಾಗಿದೆ. ಗುತ್ತಿಗೆದಾರರಿಂದ 40% ಕಮಿಷನ್ ಪಡೆಯಲಾಗ್ತಿದೆ ಅನ್ನುವಂಥ ಸುದ್ದಿ ಮೋದಿ ಅಂಗಳಕ್ಕೆ ತಲುಪ್ತಾ ಇದ್ದಂತೆ ಸಿಎಂ ಬೊಮ್ಮಾಯಿ ತನಿಖೆಗೆ ಆದೇಶವನ್ನು ನೀಡಿದ್ರು. ಇದರ ಬೆನ್ನಲ್ಲೇ ಇದೀಗ ತನಿಖೆ ನಡೆಸಿ ವರದಿಯನ್ನು ನೀಡುವಂತೆ ಜಲಸಂಪನ್ಮೂಲ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಕೇಶ ಸಿಂಗ್ಗೆ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಪತ್ರವನ್ನು ಬರೆದಿದ್ದಾರೆ. ಬೊಮ್ಮಾಯಿ ಸಿಎಂ ಆದ ನಂತರ
ನೀಡಿರುವಂತ ಗುತ್ತಿಗೆಯನ್ನ ಪರಿಶೀಲನೆ ನಡೆಸಿ 40% ಕಮಿಷನ್ ಪಡೆದಿರುವಂತ ಪ್ರಕರಣಗಳನ್ನ ಪತ್ತೆ ಹಚ್ಚಿ ಅಂತ ಸೂಚನೆಯನ್ನ ನೀಡಿದ್ದಾರೆ ಬಟ್ ಯಾವುದು ಕೂಡ ಪತ್ತೆ ಆಗಲ್ಲ ಇದರಲ್ಲಿ ಕಾಂಗ್ರೆಸ್ ಮುಖಂಡರು ರಾಜ್ಯಪಾಲರಿಗೆ ನೀಡಿರುವಂತ ದೂರು ಹಾಸ್ಯಾಸ್ಪದ ಅಂತ ಸಿಎಂ ಬೊಮ್ಮಾಯಿ ವ್ಯಂಗ್ಯವಾಡಿದ್ದಾರೆ ಗುತ್ತಿಗೆದಾರರಿಗೆ ಯಾವ ಅವಧಿಯಲ್ಲಿ ಅನುಭವ ಆಗಿದೆ ಎಂದು ಪತ್ರದಲ್ಲಿ ಬರೆದಿಲ್ಲ ಪರ್ಸೆಂಟೇಜ್ ಜನಕರಿದ್ದರೆ ಅದು ಕಾಂಗ್ರೆಸ್ ಮಾತ್ರ ಅಂತ ಹೇಳಿದ್ದಾರೆ ಅದು ಅತ್ಯಂತ ಹಾಸ್ಯಾಸ್ಪದವಾಗಿರುವಂತ ಒಂದು ಮನವಿ ಕಾಂಟ್ರಾಕ್ಟರ್ ಯಾವ ಅವಧಿಯಲ್ಲಿ ಅವರ ಅನುಭವ ಆಗಿದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿರುವಂತ ಪರ್ಸೆಂಟೇಜ್ ಅನುಭವವನ್ನು ಪತ್ರದಲ್ಲಿ ಬರೆದಿದ್ದಾರೆ ಏನಾದರೂ ಪರ್ಸೆಂಟೇಜ್ ಜನಕರು ಯಾರಾದರೂ ಇದ್ದರೆ ಕಾಂಗ್ರೆಸ್ನವರು ಅದು ಪ್ರತಿ ಬಾರಿ ಬಂದಾಗ ಹೆಚ್ಚು ಮಾಡ್ಕೊಂಡು ಬಂದಿರುವಂತದ್ದು ಇಬ್ಬ ಕಾಂಗ್ರೆಸ್ ನಾಯಕರು ಕಿಸಿ ಮಾತಿನಲ್ಲಿ ಮಾತಾಡಿರುವಂತದ್ದು ವಿಡಿಯೋ ತಾವೇ ಚಿತ್ರೀಕರಣ ಮಾಡಿದ್ದಾರೆ ಹೀಗಾಗಿ ಅವರೇ ಇದನ್ನು ಪ್ರಾರಂಭ ಮಾಡಿದರು ಅವರೇ ಮನವಿ ಕೊಡ್ತಾರೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಎಲ್ಲ ಕಾಂಟ್ರಾಕ್ಟ್ ಗೊತ್ತಿದೆ ಹೀಗಾಗಿ ಒಂದು ಹಾಸ್ಯಾಸ್ಪದ ಆದರೆ ನನ್ನ ದೃಷ್ಟಿ ಅದನ್ನು ಆ ಒಂದು ಪತ್ರದಲ್ಲಿ ಯಾವುದೂ ಸ್ಪಷ್ಟತೆ ಇಲ್ಲ ಯಾವುದೇ ಪರ್ಟಿಕ್ಯುಲರ್ ಕಾಮಗಾರಿ ಬಗ್ಗೆನೂ ಇಲ್ಲ ಯಾವ ಇಲಾಖೆ ಬಗ್ಗೆನೂ ಇಲ್ಲ ಬಹಳ ಜನರಲ್ ಆಗಿ ಪತ್ರ ಬರ್ತಿಲ್ಲ ಆದರೂ ಕೂಡ ಸಮಗ್ರವಾಗಿ ಯಾವ ಇಲಾಖೆ ಹೇಳಿದರೆ ಅಲ್ಲಲ್ಲಿ ಅವರು ತನಿಖೆ ಮಾಡಿ ಹೇಳಿದರೆ ಕಾಂಗ್ರೆಸ್ ಮಿತ್ರರು ಬಹಳಷ್ಟು ಆಸಕ್ತಿ ವಹಿಸಿದ್ದರಿಂದ ಕಾಂಗ್ರೆಸ್ ಕಾಲದಲ್ಲಿ ಏನು ಟೆಂಡರ್ ಆಗಿದ್ದಾವೆ ಅವುಗಳನ್ನು ಕೂಡ ಈ ತನಿಖೆಗೆ ಸೇರಿಸಬೇಕು ಅಂತ ಹೇಳಿ ನಾನು ಇವತ್ತು ಸಿಎಸ್ ಪರ್ಸೆಂಟೇಜ್ ದೂರಿನ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಪ್ರತಿಕ್ರಿಯೆಯನ್ನು ನೀಡಿದ್ದು ರಾಜಕೀಯ ವ್ಯವಸ್ಥೆ ಹಾಳಾಗಲಿಕ್ಕೆ ಎರಡೂ ಪಕ್ಷಗಳು ಕಾರಣ ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ ದೆಹಲಿ ಮಟ್ಟದಲ್ಲಿ ದೊಡ್ಡ ದೊಡ್ಡ ನಾಯಕರು ಸೇರಿದರೆ ಏನಾದರೂ ಬದಲಾವಣೆ ಮಾಡಬಹುದು ಅರ್ಜಿ ಬರೆಯುವಂತದ್ದು ಈ ದೇಶದಲ್ಲಿ ಬಹಳ ದಿನದಿಂದ ಇದೆ ನಾನು ಯಾವುದೇ ವೈಯಕ್ತಿಕ ವಿಚಾರ ಮಾತನಾಡಲ್ಲ ಅಂತ ಹೇಳಿದ್ರು ಇದೇ ಕಮಿಷನ್ ವಿಷಯವಾಗಿ ಯಾದಗಿರಿಯಲ್ಲಿ ಮಾತನಾಡಿರುವಂತ ಬಿಜೆಪಿ ಶಾಸಕ ರಾಜಕುಮಾರ ಪಾಟೀಲ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಗುತ್ತಿಗೆದಾರರನ್ನ ಎತ್ತಿ ಕಟ್ಟುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಕಾಂಗ್ರೆಸ್ನವರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಹೀಗಾಗಿ ಗುತ್ತಿಗೆದಾರರನ್ನ ಎತ್ತಿ ಕಟ್ಟುವಂತ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಾರ ಯಾವುದೇ ಕಮಿಷನ್ ದಂಧೆ ಮಾಡಿಲ್ಲ ಅಂತ ಹೇಳಿದ್ರು